ಬ್ರಹ್ಮಗಂಟು ಖ್ಯಾತಿಯ ನಟಿ ಶೋಭಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಬ್ರಹ್ಮಗಂಟು ಸೀರಿಯಲ್ ಮೂಲಕ ಶೋಭಿತಾ ಶಿವಣ್ಣ ಖ್ಯಾತಿ ಪಡೆದಿದ್ರು. ಆದರೆ ದುರದೃಷ್ಟವಶಾತ್ ಇಂದು ಹೈದರಾಬಾದ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮದುವೆಯ ನಂತರ ಹೈದರಾಬಾದ್ನಲ್ಲಿ ಶೋಭಿತಾ ವಾಸವಾಗಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಶೋಭಿತಾ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಕಳೆದ ವರ್ಷ ಇವರ ವಿವಾಹ ಅದ್ಧೂರಿಯಾಗಿ ನೆರವೇರಿತ್ತು. ಶೋಭಿತಾ ಶಿವಣ್ಣ ಮೂಲತಃ ಸಕಲೇಶ್ಪುರದವರು. ಸಕಲೇಶ್ಪುರದಲ್ಲಿ ಹುಟ್ಟಿ ಬೆಳೆದ ಅವರು ಅಲ್ಲಿಯೇ ಶಿಕ್ಷಣ ಪಡೆದು ಬಳಿಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ರು. ಶೋಭಿತಾ ಧಾರಾವಾಹಿ ಜೊತೆಗೆ ಸಿನಿಮಾಗಳಲ್ಲಿಯೂ ನಟನೆ ಮಾಡಿದರು. ಎರಡುಂದ್ಲ ಮೂರು, ಎಟಿಎಂ, ಒಂದ್ ಕತೆ ಹೇಳ, ಜಾಕ್ಪಾಟ್, ಅಪಾರ್ಟ್ಮೆಂಟು ಮರ್ಡರ್, ವಂದನಾ ಸಿನಿಮಾದಲ್ಲಿ ಶೋಭಿತಾ ಅಭಿನಯಿಸಿದ್ರು. ಸದ್ಯ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾಕ್ಕೂ ಕೂಡ ಸಹಿ ಹಾಕಿದ್ರು. ಶೋಭಿತಾ ಇದುವರೆಗೆ 10ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಗಾಳಿಪಟ, ಮಂಗಳಗೌರಿ, ಕೋಗಿಲೆ, ಬ್ರಹ್ಮಗಂಟು, ಕೃಷ್ಣ ರುಕ್ಮಿಣಿ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಅಮ್ಮ ಅವರು ಮತ್ತು ಮನೆದೇವರು ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸೋ ಮೂಲಕ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ರು. ನಟಿ ಶೋಭಿತಾ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿಕ್ಕಾಪಟ್ಟೆ ಸಕ್ರಿಯರಾಗಿದ್ರು. ಆಗಾಗ ತಮ್ಮ ಚಿತ್ರ ಧಾರಾವಾಹಿಗಳ ಅಪ್ಡೇಟನ್ನು ಕೂಡ ಇನ್ಸ್ಟಾಗ್ರಾಂ ಮೂಲಕ ನೀಡ್ತಾ ಇದ್ರು. ಇನ್ನು ನವೆಂಬರ್ 1ರಂದು ಇನ್ಸ್ಟಾಗ್ರಾಂನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಚಿತ್ರದ ಪೋಸ್ಟರ್ ಅನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ. ಆದರೆ ಇದೀಗ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಬರ ಸಿಡಿಲಿನಂತೆ ಬಂದೆರಗಿದೆ. ಇಷ್ಟಕ್ಕೂ ಶೋಭಿತಾ ಅವರಿಗೆ ಏನಾಗಿತ್ತು? ಇತ್ತೀಚೆಗಷ್ಟೇ ಅವರ ತಂದೆಯ ಅಗಲಿಕೆಯಿಂದ ಮನನೊಂದಿದ್ರು. ಆದರೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅನ್ನೋ ಮನಸ್ಸಿನ ಭಾವನೆಯನ್ನ ಹಲವರ ಬಳಿ ವ್ಯಕ್ತಪಡಿಸಿದ್ರು ಕೂಡ. ಮದುವೆಯಾದ 1.5 ವರ್ಷಕ್ಕೆ ನೇಣಿಗೆ ಕೊರಳೊಡ್ಡುವಂತಹ ಪರಿಸ್ಥಿತಿ ಶೋಭಿತಾ ಅವರಿಗೆ ಯಾಕೆ ಎದುರಾಗಿತ್ತು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಇದೀಗ ಅವರ ಗಂಡನ ಮನೆಯಲ್ಲೇ ಶೋಭಿತಾ ಆತ್ಮಹತ್ಯೆಗೆ ಶರಣಾಗಿದ್ದು ಶೋಭಿತಾ ಅವರ ಪತಿಯನ್ನ ಪೊಲೀಸರು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೂಡ ಸದ್ಯದಲ್ಲೇ ಪೊಲೀಸರು ನೀಡಲಿದ್ದಾರೆ.